ಫಸ್ಟ್ ಪೂಜೆ ಆದ ತಕ್ಷಣ ನಾನು ಡ್ರೆಸ್ ಮಾಡ್ತೀನಿ, ಡ್ರೆಸ್ ಇಲ್ಲದೆ ನನ್ನ ಸಿನಿಮಾನೇ ಇಲ್ಲ ಅಂತಾರೆ. ಸೊ ಇದು ಟೆಕ್ನಿಕಲಿ ಒಂದು ಸ್ವಲ್ಪ ಲೇಟ್ ಆಯಿತು ನಾವು ಪ್ರೆಸ್ ಮೀಟ್ ಮಾಡಲು. ಇವತ್ತು ಬಯಸದೆ ಬಂದ ಭಾಗ್ಯ ಎಲ್ಲ ದಿಗ್ಗಜರು ಇಲ್ಲಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಫಾದರ್ ಆ್ಯಂಡ್ ಶಿವಣ್ಣ. ನಮ್ಮ ಸಂಸ್ಥೆಗೆ ಲಕ್ಕಿ ಹೀರೋ ಅಂತಲೇ ಹೇಳ್ಬೋದು. ನಾವು ಮಾಡಿರೋ ಎರಡು ಸಿನಿಮಾನು ಸೂಪರ್, 100 ಡೇಸ್ ಹೋಗಿದೆ, ತುಂಬ ದುಡ್ಡು ಮಾಡಿದೆ. ಅದೇ ಥರ ತಿಳ್ಕೊಂಡಿದ್ದೀನಿ ಇದನ್ನು ಹಾಕ್ಬೋದು ಅಂತ ನಿಮ್ಮ ಆಶೀರ್ವಾದದಿಂದ. ಆಮೇಲೆ ನಾವು ಮಾಡಿದ್ದೆ ಫಸ್ಟ್ ಬೇರೆ ಥರ, ಈಗ ಇದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಸಿನಿಮಾ ಅಂದರೆ ಕತೆ ದೊಡ್ಡದಾಗಿದ್ದರೆ ಅದು ದೊಡ್ಡ ಸಿನಿಮಾ ಆಗುತ್ತೆ, ಪಿಕ್ಚರ್ ಹಿಟ್ ಆದರೆ. ಸೊ ಅದರಿಂದ ಶ್ರೀನಿ ಅವ್ರ ಮೇಲೆ ತುಂಬ ಭರವಸೆ ಇಟ್ಟು ಮಾಡ್ತಾ ಇದ್ದೀವಿ. ಎಲ್ಲ ಆರ್ಟಿಸ್ಟು ಎಲ್ಲ ಶಿವಣ್ಣ ಅವರಂತೂ ತುಂಬ ಖುಷಿಯಾಗಿದ್ದಾರೆ. ಜಯರಾಮ್ ಅವರು ಅನುಪಮ್ ಕೇರ್ ಕೂಡ ಇವತ್ತಿಂದ ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ಸ್ ಫಾರ್ ಅನುಪಮ್ ಕೇರ್ ಅಂಡ್ ಜಯರಾಮ್ ಸರ್. ಶಿವಣ್ಣ ಫ್ರೀಡಮ್ ಆಪಲ್ ಕಲ್ತು ಜೇನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವ್ರು ನಾವು ಎಷ್ಟು ಹೇಳಿದ್ರು ಅದು ಮುಂದ್ಗಡೆ ಹೇಳ್ದಂಗೆ ಆಗ್ತದೆ. ನನಗೆ ಒಂಥರ ಅವರು ನಮ್ಮ ತಂದೆ ಬಿಟ್ಟರೆ ನನಗೆ ಅವರೇ ನನಗೆ ತಂದೆ ಅಂತ ಹೇಳ್ಬೋದು. ಈಗ ಎಲ್ಲ ಥರನು ನಮ್ಮದು ತಪ್ಪು ರೈಟ್ ರಾಂಗ್ ಎಲ್ಲ ಅವರೇ ತಿಕ್ತಾರೆ, ಅವರೇ ನಿಂತ್ಕೊಂಡು ಎಲ್ಲನೂ ಇಲ್ಲಿ ಸರಿಪಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಸದ್ಯದಲ್ಲಿ ಈಗ ಮತ್ತೆ ನೆಕ್ಸ್ಟ್ ಶೆಡ್ಯೂಲ್ಡ್ April 15th ಆದಮೇಲೆ ಸ್ಟಾರ್ಟ್ ಆಗ್ಬೋದು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಶಿವಣ್ಣ ಅವರು ಗೋಸ್ಟ್ Chapter 2 ಇದೆ, ಅದನ್ನ ಡೈರೆಕ್ಟ್ರು ಆಮೇಲೆ ಏನನ್ನ ಅಂತ ಇದ್ರು ತರ್ಕೊಳಕ್ ಆಗ್ತಾ ಇಲ್ಲ. ಈ ಖುಷಿ ಈ ನಿಮ್ಮ ಮುಂದೆ ಆ ಖುಷಿ ಏನು ಬೆಲೆ ಕಟ್ಟಕ್ಕಾಗಲ್ಲ, ಆದರೂ ಹೇಳ್ಬಿಡ್ತೀನಿ, ಸಾರಿ ಸರ್. ಆಮೇಲೆ ಸಿನಿಮಾ ಬಗ್ಗೆ ಏನು ಕೇಳಿದ್ರು ಹೇಳ್ಬಿಡಿ ಅಂತ ಹೇಳಿದ್ದಾರೆ ನಮ್ಮ ಡೈರೆಕ್ಟ್ರು. ಅವ್ರಿಗೆ ಬಿಟ್ಬಿಡ್ತೀನಿ, ಎಲ್ಲ ಅವ್ರಿಗೆ ಹೇಳ್ಕೊಳ್ಳಿ ಸಿನಿಮಾ ಬಗ್ಗೆ. ಯಾಕೆಂದ್ರೆ ನಾವೇನು ಹೇಳಿ ಒಂದು ಅನುಪಮ್ ಕೇರ್ ತುಂಬ ಸೀಕ್ರೆಟ್ ಆಗಿ ಇಟ್ಟಿದ್ರು. ನಾನು ಒಂದು ದಿವಸ ಹೇಳ್ಬಿಟ್ಟಿದ್ದೆ, ಅವತ್ತು ನಮಗೆ ಟ್ಯಾಗ್ ಜಿಪ್ ಹಾಕ್ಬಿಟ್ಟಿದ್ದಾರೆ, ಏನು ಹೇಳ್ಬಿಡಿಯಪ್ಪ ನಾನು ಹೇಳ್ಕೊಂತೀನಿ ಅಂತ. ಏನೋ ಸಸ್ಪೆ ಅವ್ರದ್ದು ಕಥೆಯಲ್ಲಿ ಅದಿದೆ, ಅದಕ್ಕೋಸ್ಕರ ಇನ್ನು ನನಗೆ ಅರ್ಧಪರ್ಧ ಕತೆ ಹೇಳಿರೋದು ಅವರು, ಇನ್ನು ನಾನು ಇಲ್ಲಾರ ನಿಮ್ಗೆ ಹೇಳ್ಬಿಡ್ತೀನಿ ಅಂತ. ಸೊ ಹಂಗಾಗಿ ಮಿಕ್ಕಿದ್ದೆಲ್ಲ ಅವರೇ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಫ್ರೀಡಮ್ ಆಪಲ್ ಕಲ್ತು ಜೇನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.